ಅಶೋಕ್ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಬಿಜೆಪಿಯವರಿಗೆ ಹೇಳಿ ಕೇಳಿ ನಿಲ್ಲಬೇಕು ಅಂತೇನಿಲ್ಲ. ನಿಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿ ನಿಮ್ಮ ಅಡ್ವೈಸ್ ಅಲ್ಲಿ ಕೊಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿನ ಭಯದಿಂದ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿಲ್ಲ ಎಂಬ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ನೀಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. 50 ವರ್ಷ ಎಲೆಕ್ಟೆಡ್ ರಾಜಕೀಯದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಅವರ ಮೇಲೆ ದೇಶದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಕಳೆದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕು ಅಂತ ಇರಲಿಲ್ಲ, ಎಲ್ಲರ ಒತ್ತಾಯದ ಮೇಲೆ ಸ್ಪರ್ಧೆ ಮಾಡಿದ್ರು. ಆರ್ ಅಶೋಕ್ ಅವರು ತಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿಕೊಳ್ಳಲಿ, ನಿಮ್ಮ ಅಡ್ವೈಸ್ ಅಲ್ಲಿ ಕೊಡಿ. ಈಶ್ವರಪ್ಪ, ಅನಂತಕುಮಾರ್, ಸದಾನಂದ ಗೌಡ, ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ ಅಂತ ಹೇಳ್ತಿದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಂಸಾರದಲ್ಲಿ ಬಿರುಕು ಹುಟ್ಟಿರೋದನ್ನ ಮೊದಲು ಸರಿಪಡಿಸಿಕೊಳ್ಳಿ ಎಂದು ವಾಗ್ದಾಳಿ ನಡೆಸಿದರು. ಕಾಮನ್ ಸೆನ್ಸ್ ಇಲ್ಲ. 50 ವರ್ಷ ಅವರು ಎಲೆಕ್ಟೆಡ್ ಪೊಲಿಟಿಕಲ್ ಲೈಫ್ ಇದು ಅಂದರೆ ಸ್ಪರ್ಧೆ ಮಾಡಿ, ಆಮೇಲೆ ಅವರು ಅವರ ಶ್ರಮ ಇರ್ಬೋದು ಅಥವಾ ಅವರ ಒಂದು ಏನು ಕೊಡುಗೆ ಇರ್ಬೋದು ಅಪಾರವಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ಇಷ್ಟೆಲ್ಲ ದುಡಿದ ಮೇಲೆ ಐ ಥಿಂಕ್ ಹೀ ಹ್ಯಾಸ್ ದ ರೈಟ್ ಟು ರೆಫ್ಯೂಸ್ ಆಲ್ಸೋ. ಆಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ, ಬರೇ ಕಲಬುರಗಿ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ, ಕರ್ನಾಟಕದ ಜವಾಬ್ದಾರಿ ಅಲ್ಲ, ಇಡೀ ದೇಶದ ಜವಾಬ್ದಾರಿ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ, ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. ಅವರು ಎಲ್ಲ ಕಡೆ ಹೋಗಬೇಕಾಗತ್ತೆ. ಆಮೇಲೆ ಹೋದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕಂತ ಇರಲಿಲ್ಲ. ಹೋದ ಬಾರಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಸಾಹೇಬರು ಒತ್ತಡ ಮಾಡಿದ್ದಕ್ಕೆ ನಿಂತಿದ್ದರು. ಸೊ ಅದರಿಂದ ಬಿ ಜೆ ಪಿಯವರಿಗೆ ಹೇಳಿ ಕೇಳಿ ನಿಲ್ಲುವ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಅಡ್ವೈಸ್ ಮಾಡೋದು ಬಿಟ್ಟು ಅಶೋಕ್ ಅವರು ಸ್ವಲ್ಪ ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ನಿಮ್ಮ ಅಡ್ವೈಸ್ ಅನ್ನು ಕೊಡಿ. ಈಶ್ವರಪ್ಪ ಅವರಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಹೆಗಡೆಯವರಿರ್ಬೋದು, ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ, ಶುದ್ಧೀಕರಣ ಮಾಡಬೇಕಾಗಿದೆ, ಈ ಪಕ್ಷದಿಂದ ಹೊರಗೆ ಬಂದು ಮತ್ತೊಮ್ಮೆ ಬಿ ಜೆ ಪಿ ಕಟ್ಟಬೇಕಾಗಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಿ ಟಿ ರವಿ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು, ಅವರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ನಿಮ್ಮ ಪ್ರತಾಪ್ ಸಿಂಹ ಅವರು, ಈ ಪಕ್ಷದಲ್ಲಿ ಯಾರು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಾರೆ ಅವರಿಗೆ ಕೌಡೆ ಕಾಸು ಕೀಮತ್ ಇಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ, ಇವೆಲ್ಲನೂ ಕೂಡ ನಿಮ್ಮ ಪಕ್ಷದಲ್ಲಿ ನಡೀತಾ ಇರೋದು, ನಮ್ಮ ಪಕ್ಷದಲ್ಲಲ್ಲ. ನಿಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಜೆ ಡಿ ಎಸ್ ಅವರು, ನಾರಾಜಾಗಿ ಕುಂತಿದ್ದಾರೆ. ಅವರಿಗೆ ಹೆಚ್ಚು ಸೀಟ್ ಬೇಕಾಗಿತ್ತು, ಮೋದಿ ಅವರು ಬಂದಾಗ ನಮಗೆ ಕರೆಯೋದಿಲ್ಲ, ಮಾಡೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಬಿರುಕುಟ್ಟಿದೆ, ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಇದನ್ನು ಹೇಗೆ ಪರಿಹರಿಸ್ತೀರಾ ಅದು ಫಸ್ಟು ನಿಮ್ಮ ಪಕ್ಷದವ್ರಿಗೆ ಹೇಳಿ. ನಮ್ಮ ಪಕ್ಷದ ವಿಚಾರದ ಬಗ್ಗೆ ಇರ್ಬೋದು, ಖರ್ಗೆ ಸಾಹೇಬ್ರ ವಿಚಾರದ ಬಗ್ಗೆ ಇರ್ಬೋದು, ಸಿದ್ದರಾಮಯ್ಯನವ್ರ ವಿಚಾರ ಬಗ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರ ವಿಚಾರದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತೊಗೊಂಡು ನಿಮಗೇನು ಮಾಡೋದಿದೆ? ಫಸ್ಟು ನಿಮ್ಮ ಸಂಸಾರವನ್ನು ಕಟ್ಟೋದು ಕಲೀರಿ. ಬೇರೆಯವ್ರ ಸಂಸಾರದಲ್ಲಿ ಯಾವಾಗಲೂ ಉಳಿ ಹಿಂಡದೇ ಆಗಿದೆ ಇವ್ರದ್ದು, ಬಿ ಜೆ ಪಿಯವ್ರದ್ದು. ಈಗಲೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ಮಾಡ್ತಾ ಇರೋದ್ರಿಂದ 10 ವರ್ಷ ಇವರೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅವರಿಗೆ ಏನೂ ಇಲ್ಲ. ಸೊ ಅದಕ್ಕೆ ಇವೆಲ್ಲ ನಡೀತದೆ. ಇನ್ನು ಚುನಾವಣೆ ಕಾವೇರ್ತಿದ್ದಂಗೆ ಇನ್ನು ಪರ್ಸ್ನಲ್ ಅಟ್ಯಾಕ್ಸೇ ಮಾಡ್ತಾರೆ, ಇನ್ನೇನು ಮಾಡೋಕ್ಕೆ ಗೊತ್ತಿದೆ? ಬಿ ಜೆ ಪಿ ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆದೇನಾದರೂ ಗೊತ್ತಿದೆಯಾ? ಅವ್ರ ಸಾಧನೆ ಇದೆಯಾ ಮೋದಿ ಅವ್ರದ್ದು? 10 ವರ್ಷದ ಆಯಿತು, 10 ವರ್ಷ ಆದಮೇಲೂ 10 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರೇ ದೇವ್ರ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಧರ್ಮದ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಹೊರತು ಅವರ ಸಾಧನೆ ಮೇಲೆ ಚುನಾವಣೆ ಮಾಡಲ್ಲ. ಅವತ್ತಿಂದ ಹೇಳ್ತಾ ಇದ್ದೀವಲ್ಲ ಅವರೇ, ನೀವು ಸ್ವಲ್ಪ ಈ ಚುನಾವಣೆ ಹತ್ರ ಇನ್ನೂ ಈಗಾಗಲೇ ಬಿಟ್ಟು ಬರ್ತಾ ಇದ್ದಾರಲ್ಲ, ಕೆಲವು ನಾಯಕರು ಆಗಲೇ ಬಿಟ್ಟು ಬಂದಿದ್ದಾರೆ, ಕೆಲವರು ಇನ್ನೂ ಅಲ್ಲೇ ಅಸಮಾಧಾನದಿಂದ ಅಲ್ಲಿ ಇದ್ದಾರೆ. ಆಮೇಲೆ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ,
ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರ್ತಾರೆ ಅವ್ರಿಗೆ ಸ್ವಾಗತ, ನಿಮಗೂ ಸ್ವಾಗತ.